ಇನ್ನ ಮುಂದಿನ ಸುದ್ದಿ, ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಮೃತಪಟ್ಟಿದ್ದಾರೆ ಬ್ಯಾಂಕಾಕಲ್ಲಿ, ಗೊತ್ತೇ ಇದೆ. ಅವರ ಮೃತದೇಹವನ್ನು ಬೆಂಗಳೂರು ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದೆ. ಸೊ ಯಾವುದೇ ಕ್ಷಣದಲ್ಲೂ ಬರಬಹುದು ಅವರ ಮೃತದೇಹ. ಸೊ ಅಲ್ಲಿ 8:30 ಹೊರಟಿದ್ದಾರೆ ಅನ್ನೋ ಮಾಹಿತಿ ಇದೆ. ವಿಮಾನ ಬ್ಯಾಂಕಾಕಿಂದ ಹೊರಟು ಬೆಂಗಳೂರಿಗೆ ಇವತ್ತು 11:30 ಬರಬಹುದು. ಸೊ ನೀವು ಸುದ್ದಿ ನೋಡ್ತಾ ಇರಬೇಕಾದ್ರೆ ಬಂದಿರಲಬಹುದು ಮೃತದೇಹ. ಸಾಕಷ್ಟು ಪ್ರಕ್ರಿಯೆ ಇದೆ, ಮರಣೋತ್ತರ ಪರೀಕ್ಷೆ ಬರ್ತಾ ಇದ್ದಂತೆ ಮುಂದಿನ ಪ್ರಕ್ರಿಯೆ ಚುರುಕುಗೊಂಡಿದ್ದು, ಅವರ ಮೃತದೇಹ ಈಗ ಹೊರಡೋದಕ್ಕೆ ರೆಡಿಯಾಗಿದೆ. ಬೆಂಗಳೂರಿನಲ್ಲಿ ಅಂತಿಮ ದರ್ಶನಕ್ಕೆ ಸ್ಪಂದನ ಅವರ ತವರು ಮನೆಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು, ಮಲ್ಲೇಶ್ವರ ಮಠದ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಇವತ್ತು ರಾತ್ರಿಯಿಂದಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಾಳೆ ಮಧ್ಯಾಹ್ನದವರೆಗೂ ಕೂಡ ಅಂತಿಮ ದರ್ಶನ ಇಡಬಹುದು ಅಂತ. ಯಾಕೆ ಇಷ್ಟೊಂದು ತಡ ಆಯಿತು, ಮೃತಪಟ್ಟಿರೋದು 6 ಅನ್ನೋದು ಮಾಹಿತಿ ಇದೆ. 7 ನಿನ್ನೆ ಸೋಮವಾರ, ಇವತ್ತು ಮಂಗಳವಾರ, ಆದರೂ ಕೂಡ ಬರೋಕ್ಕಾಗಿಲ್ಲ ಅನ್ನೋ ಒಂದು ಚರ್ಚೆ. ಯಾಕಂದರೆ ಸಿಕ್ಕಾಪಟ್ಟೆ ಒಂದು ಕಾನೂನಾತ್ಮಕ ಪ್ರಕ್ರಿಯೆಗಳಾಗುತ್ತೆ ವಿದೇಶದಲ್ಲಿ ಯಾರೇ ಮೃತಪಟ್ಟರು ಕೂಡ. ವಿದೇಶದಲ್ಲಿ ಯಾವುದೇ ಪ್ರಜೆ ನಿಧನ ಹೊಂದಿದ್ರು ಅವರ ಮೃತದೇಹ ತರೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ನಿಧನ ಹೊಂದಿದರೆ ಪ್ರಕ್ರಿಯೆ ಸಿಕ್ಕಾಪಟ್ಟೆ ಕಠಿಣ ಆಗಿರುತ್ತೆ. ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಪ್ರವಾಸಕ್ಕೆಂದು ಬಂದು ಮೃತರಾದ ವ್ಯಕ್ತಿಗಳ ಮರಣೋತ್ತರ ಪರೀಕ್ಷೆ ತಡ ಆಗೋದು ಸಾಮಾನ್ಯ. ಭಾರತದಲ್ಲಿ ಆದಂತೆ ಬೇರೆ ದೇಶದಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲೇ ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತೆ. ಈ ವರದಿಯನ್ನು ಮೊದಲು ಪೊಲೀಸರು ಪಡೆದುಕೊಳ್ತಾರೆ. ಸಾವಿಗೆ ಕಾರಣ ಏನು ಅನ್ನೋದನ್ನು ಮೊದಲು ಗೊತ್ತಾಗೋದು ಪೊಲೀಸರಿಗೆ. ಪೊಲೀಸರಿಗೆ ಮರಣೋತ್ತರ ವರದಿ ಬಂದ ತಕ್ಷಣ ಪರಿಶೀಲನೆ ಮಾಡಿ ಅದು ಸಹಜ ಸಾವ ಅನ್ನೋದು ಗೊತ್ತಾದ ಮೇಲೆ ಅಷ್ಟೇ ಕುಟುಂಬಸ್ಥರಿಗೆ ಮೃತದೇಹವನ್ನು ನೀಡಲಾಗುತ್ತೆ. ನಂತರ ಕುಟುಂಬದವರು ಮರಣ ಪ್ರಮಾಣ ಪತ್ರ ಪಡೆದುಕೊಳ್ತಾರೆ. ಮರಣೋತ್ತರ ವರದಿ, ಮರಣ ಪ್ರಮಾಣ ಪತ್ರ ಮತ್ತು ಪೊಲೀಸ್ ವರದಿಯನ್ನು ಪಡೆದುಕೊಂಡು ಆಯಾ ರಾಯಭಾರಿ ಕಚೇರಿಗಳನ್ನು ಸಂಪರ್ಕಿಸಬೇಕಾಗುತ್ತೆ. ಸ್ಪಂದನ ಬ್ಯಾಂಕಾಕ್ನಲ್ಲಿ ನಿಧನ ಆಗಿರೋದ್ರಿಂದ ಅವರ ಕುಟುಂಬ ಎಲ್ಲ ವರದಿಯನ್ನು ಪಡ್ಕೊಂಡು ಬ್ಯಾಂಕಾಕ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಗೆ ನೀಡಬೇಕು. ರಾಯಭಾರಿ ಕಚೇರಿ ಮತ್ತು ಸ್ಥಳೀಯ ಆಡಳಿತ ಸೇರಿಕೊಂಡು ಕಸ್ಟಮ್ಸ್ ಕ್ಲಿಯರೆನ್ಸ್ ಪಡೆದುಕೊಳ್ಬೇಕಾಗುತ್ತೆ. ಈ ಸಮಯದಲ್ಲಿ ಸ್ಪಂದನ ಅವರ ಪಾಸ್ಪೋರ್ಟ್ ಜೊತೆಗೆ ವೀಸಾವನ್ನು ಕೂಡ ವಾಪಸ್ ಪಡೆದುಕೊಳ್ಳಲಾಗುತ್ತೆ. ಈ ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ಅಷ್ಟೇ ಮೃತದೇಹವನ್ನು ವಿಮಾನ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅನುಮತಿಯನ್ನು ಕೊಡಲಾಗುತ್ತೆ. ಏರ್ಪೋರ್ಟ್ಗೆ ಮೃತದೇಹ ಬಂದ ತಕ್ಷಣದಲ್ಲೂ ಕೂಡ ಹಲವು ಪ್ರಕ್ರಿಯೆ ಇರುತ್ತೆ. ಅಲ್ಲಿಯೂ ಕೂಡ ರಾಯಭಾರಿ ಕಚೇರಿಯಿಂದ ಪಡೆದಿರತಕ್ಕಂತಹ ಎಲ್ಲ ವರದಿಯನ್ನು ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ಕೊಡಬೇಕು. ಆನಂತರ ಅಷ್ಟೇ ಮೃತದೇಹವನ್ನು ವಿಮಾನದಲ್ಲಿ ಸಾಗಿಸೋದಕ್ಕೆ ಒಂದು ಪರವಾನಗಿಯನ್ನು, ಲೈಸೆನ್ಸನ್ನು ಕೊಡ್ತಾರೆ. ಈ ಎಲ್ಲ ಕಾರಣದಿಂದ ಸ್ಪಂದನ ಅವರ ಮೃತದೇಹ ಈಗ ಬೆಂಗಳೂರಿಗೆ ಬರೋದಕ್ಕೆ ಲೇಟ್ ಆಗ್ತಿದೆ. ಇವತ್ತು ನೈಟ್ ಬರುತ್ತೆ. ಸೊ ಸಾವಾಗಬಾರ್ದಾಗಿತ್ತು. ಚಿಕ್ಕ ವಯಸ್ಸು, ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಜನ ಸಿನಿಮಾ ತಾರೆಯರು, ರಾಜಕಾರಣಿಗಳು ಕಂಬನಿಯನ್ನು ಮಿಡಿದಿದ್ದಾರೆ. ಇನ್ನು ಎಷ್ಟು ಚೆನ್ನಾಗಿದ್ರಪ್ಪ, ತುಂಬ ಒಳ್ಳೆ ಜೋಡಿ. ಸ್ಪಂದನ ತೀರ್ಕೊಂಬಿಟ್ರು, ಯಾರು ಕೂಡ ಅರಗಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಸಾಕಷ್ಟು ಜನ ತಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿನಿಮಾ ಸೆಲೆಬ್ರಿಟಿಗಳು, ನಟಿಯರು, ನಟರು, ನಿರ್ಮಾಪಕರು ಎಲ್ಲರೂ ಕೂಡ ಈ ಥರ ಆಗಬಾರ್ದಾಗಿತ್ತು ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಆಗಿಬಿಟ್ಟಿದೆ. ಸೊ ಬರಲಿ, ಮೃತದೇಹ ಬಂದಮೇಲೆ ಸೊ ಅವರ ಅಂತ್ಯಕ್ರಿಯೆ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀವಿ ಕರ್ನಾಟಕ ಟಿವಿಯಲ್ಲಿ. ಎಸ್ ಸಿ